ಕಳೆದ ಮೂರು ವರ್ಷಗಳಿಂದ ಚಿತ್ರರಂಗಕ್ಕೆ ಒಂದರ ಮೇಲೊಂದು ಆಘಾತಗಳು ಸಂಭವಿಸುತ್ತಲೇ ಇದೆ ದೊಡ್ಡ ದೊಡ್ಡ ಸ್ಟಾರ್ ನಟ ನಟಿಯರಿಂದ ಹಿಡಿದು ಯುವ ನಟರು ನಟಿಯರು ಆತ್ಮಹತ್ಯೆ ಹೃದಯಾಘಾತ ಆಕ್ಸಿಡೆಂಟ್ ಹೀಗೆ ಒಂದಲ್ಲ ಒಂದು ಕಾರಣದಿಂದ ಸಾವನ್ನಪ್ಪುತ್ತಿದ್ದಾರೆ ಇದೀಗ ಅದೇ ರೀತಿಯ ಮತ್ತೊಂದು ಸುದ್ದಿ ಬಂದಿದ್ದು ಖ್ಯಾತ ಯುವ ನಟ ಕೇವಲ ಮೂವತ್ನಾಲ್ಕು ವರ್ಷಕ್ಕೆ ಇನ್ನಿಲ್ಲವಾಗಿದ್ದಾರೆ ಹಾಗಾದ್ರೆ ಯಾರಿ ನಟ ಅವರಿಗೆ ಏನಾಗಿತ್ತು ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಸತ್ತ ನಟನ ಆತ್ಮಕ್ಕೆ ಶಾಂತಿ ಕೋರಿ ಈ ವಿಡಿಯೋಗೆ ಲೈಕ್ ಮಾಡಿ ತಮಿಳು ಕಿರುತೆರೆಯಲ್ಲಿ ಮರ್ಮ ಮರ್ಮದೇಸಂ ಧಾರಾವಾಹಿಯಲ್ಲಿ ರಾಸು ಎಂಬ ಪಾತ್ರವನ್ನು ಲೋಕೇಶ್ ನಿಭಾಯಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ತಾರರ ಸಮಯದಲ್ಲಿ ಈ ಸೀರಿಯಲ್ ಎಪಿಸೋಡ್ ಪ್ರಸಾರವಾಗುತ್ತಿತ್ತು ಲೋಕೇಶ್ ತಂದೆಯ ಪ್ರಕಾರ ಅವರು ನೂರ ಐವತ್ತು ಧಾರಾವಾಹಿ ಹದಿನೈದು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ವಿಜಯಕಾಂತ್ ಪ್ರಭು ಮುಂತಾದವರ ಜೊತೆ ಲೋಕೇಶ್ ತೆರೆ ಹಂಚಿಕೊಂಡಿದ್ದಾರೆ ಲೋಕೇಶ್ ಅವರಿಗೆ ಮದುವೆಯಾಗದ್ದು ಇಬ್ಬರು ಮಕ್ಕಳಿವೆ ಲೋಕೇಶ್ ತಂದೆ ಮಾತನಾಡಿ ಲೋಕೇಶ್ ಹಾಗೂ ಅವನ ಪತ್ನಿ ಮಧ್ಯೆ ಭಿನ್ನಾಭಿಪ್ರಾಯವಿದೆ ಎಂದು ಒಂದು ತಿಂಗಳ ಹಿಂದೆ ಗೊತ್ತಾಯಿತು ನಾಲ್ಕು ದಿನದ ಹಿಂದೆ ಪತ್ನಿ ಲೀಗಲ್ ನೋಟಿಸ್ ನೀಡಿದ್ದಳು ಲೋಕೇಶ್ ಬೇಸರ ಮಾಡಿಕೊಂಡಿದ್ದನು ಎಂದು ತಿಳಿಸಿದ್ದಾರೆ ಕೌಟುಂಬಿಕ ಸಮಸ್ಯೆಗಳಿಂದಾಗಿ ಲೋಕೇಶ್ ಅವರು ಮದ್ಯ ವ್ಯಸನಿಯಾಗಿದ್ದರು ಎನ್ನಲಾಗಿದೆ ಚೆನ್ನೈನ ಬಸ್ ಸ್ಟ್ಯಾಂಡ್ನಲ್ಲಿ ಆಗಾಗ ಅವರು ಮಲಗುತ್ತಿದ್ದರು ಇದಕ್ಕಿದ್ದಂತೆ ಲೋಕೇಶ್ ಅವರಿಗೆ ಹುಷಾರಿಲ್ಲದೆ ಬಸ್ ಸ್ಟ್ಯಾಂಡ್ನಲ್ಲಿ ಬಿದ್ದಿದ್ದರು ಆಗ ಯಾರು ಒಬ್ಬ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಒಟ್ಟಿನಲ್ಲಿ ಅನೇಕ ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ನಟಿಸಿದ್ದ ಈ ಯುವ ನಟ ಇದೀಗ ಇಲ್ಲವಾಗಿದ್ದಾರೆ ಈ ನಟನ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ